ಕಲ್ಬುರ್ಗಿ ಪಾಲಿಕೆ ಅಧಿಕಾರಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವುದಾಗಿ ಆರೋಪಿಸಿ ಪೌರ ಕಾರ್ಮಿಕರು ನಗರದಲ್ಲಿ ಸ್ವಚ್ಛತೆ ಕಾರ್ಯ ಸ್ಥಗಿತಗೊಳಿಸಿ ಪಾಲಿಕೆ ಕಚೇರಿ ಎದುರು ಬೃಹತ್ ಪ್ರಮಾಣದ ಪ್ರತಿಭಟನೆ ನಡೆಸಿದರು. ಕಲ್ಬುರ್ಗಿ ಮಹಾನಗರ ಪಾಲಿಕೆಯಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ತೆರಳಿ ಕಲ್ಬುರ್ಗಿ ಮಹಾನಗರ ಪಾಲಿಕೆ ಅಧಿಕಾರಿ ಅಂಬಾದಾಸ್ ಕತ್ತರ್ ಹಾಗೂ ಸಾವಿತ್ರಿಬಾಯಿ ಸಲಗರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂಬಾದಾಸ್ ಕತ್ತಲ್ ಸಾವಿತ್ರಿಬಾಯಿ ಸಲಗರ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಅಂಬೇಡ್ಕರ್ ಅವರ ಕುರಿತು ಅವಹೇಳನವಾಗಿ ಮಾತನಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಇದರ ಆಧಾರವಾಗಿ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಇಡೀ ಜಗತ್ತೇ ಬಾಬಾ ಸಾಹೇಬ್ ಗುರು ಅಂತ ಒಪ್ಕೊಂಡು ಇಡೀ ದೇಶವೇ ಪೂರಾ ವರ್ಷದ ತನ ಅವ್ರದ್ದು ಜಯಂತಿ ಆಚರಣೆಗಳು ಮಾಡಿಕೊಂಡು ಅಂತ ಸಂದರ್ಭದಲ್ಲಿ ಅವರಿಗೆ ಪೂಜ್ಯ ಸ್ಥಾನದಲ್ಲಿ ಜಗತ್ತಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಅದನ್ನ ನೋಡಿದ್ರ ಇವ್ರು ಮಾತಾಡಿದ್ ನೋಡಿದ್ರ ಪ್ರಜ್ಞಾವಂತ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತಾಗ್ಯದ. 2 ತಿಂಗಳ ಪಗಾರ ಆಗಿಲ್ಲ ಸಹಿಸ್ಕೊಂಡೇವಿ, 3 ತಿಂಗಳ ಪಗಾರ ಆಗಿಲ್ಲ ಸಹಿಸ್ಕೊಂಡೇವಿ, 4 ತಿಂಗಳಾಗಿಲ್ಲ ಸಹಿಸ್ಕೊಂಡು ಇವತ್ತು 5 ತಿಂಗಳಾಯ್ತು ನಮ್ಮ ಪಗಾರ ಇಲ್ಲ. ಆದರೂ ನಾವು ಚಕಾರ ಎತ್ತಿಲ್ಲ. ಬಾಬಾ ಸಾಹೇಬ್ ಒಂದೇ ಸುದ್ದಿ ಕೇಳಿದಾಗ ನಾವೆಲ್ಲರೂ ಇಮಿಡಿಯೇಟ್ ಆಗಿ ಮುಂಜಾನೆ ಬೆಳಿಗ್ಗೆ 5 ಗಂಟೆಯಲ್ಲಿ ನಾವು ಕೆಲಸ ಬಂದ್ ಮಾಡೀವಿ. ಇದಕ್ಕಾಗಿ ನಮಗೆ ಬಹಳ ಹರ್ಟ್ ಆಗ್ಯದ. ಅದಕ್ಕೆ ಅಂತ ಅಧಿಕಾರಿಗಳನ್ನ ಕೂಡಲೇ ಕಠಿಣ ಶಿಕ್ಷೆ ಕ್ರಮಗೊಳಿಸಬೇಕು. ಸರ್ಕಾರ ಇಂಥ ಪ್ರಕರಣಗಳು ಮುಂದಾಗಲಾರದಂಥದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರದ CM ಅವರಿಗೆ ನಾವು ಒತ್ತಾಯ ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.